ಇವತ್ತು ಸಮಸ್ತ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಒಂದು ಹೋರಾಟಕ್ಕೆ ಕರೆ ಕೊಟ್ಟು ನಾವೆಲ್ಲರೂ ಸೇರಿದ್ದೀವಿ ಇಲ್ಲಿ. ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮಾರನೇ ದಿನದಿಂದನೇ ಹಿಂದೂಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮುಂದುವರೆದಿದೆ. ಎಲ್ಲೇ ಏನೇ ಒಂದು ಒಂದು ಅವರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇಲ್ಲ, ವಾಕ್ ಸ್ವಾತಂತ್ರ್ಯವನ್ನೇ ಇವತ್ತು ಸರ್ಕಾರ ಕಿತ್ಕೊಂಡಿದೆ. ಸೋಷಿಯಲ್ ಮೀಡಿಯಾ ಇರಲಿ, ಎಲ್ಲೇ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಇರಲಿ, ಇವತ್ತು ಸಿದ್ದರಾಮಯ್ಯನವರು ಆಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರವನ್ನ ಮಿನಿಸ್ಟರ್ಗಳನ್ನ ಪ್ರಶ್ನೆ ಮಾಡಿದ್ರೆ ಸಾಕು ಅವ್ರ ಮೇಲೆ ಕೇಸ್ಗಳನ್ನ ದಾಖಲು ಮಾಡುವಂತದ್ದನ್ನ ಮಾಡ್ತಾ ಇದ್ದಾರೆ. ಯಥೇಚ್ಛವಾಗಿ ಕೇಸ್ಗಳು ದಾಖಲಾಗ್ತಿದ್ದಾವೆ. ಹೇಗೆ ಬೇಕು ಅವರಿಗೆ, ಒಂದು ಹಿಟ್ಲರ್ ಮತ್ತು ತುಗ್ಲಕ್ ಸರ್ಕಾರವನ್ನ ಇವರು ನಡೆಸ್ತಾ ಇದ್ದಾರೆ. ಹಿಂದೂಗಳ ಸರಣಿ ಕೊಲೆ ಹಾಕ್ತಾ ಇದೆ. ಒಂದು ಸಂತಾಪವನ್ನ ಜೈನ ಮುನಿಗಳಿಗೆ ಒಂದು ಸಂತಾಪವನ್ನ ಸೂಚಿಸೋದು ಕೂಡ ಮುಖ್ಯಮಂತ್ರಿಗಳ ಮುಂದೆ ಬರೋದಿಲ್ಲ ಅಂದಾಗ ನಮ್ಮ ಭಾವನೆಗಳಿಗೆ ಎಷ್ಟು ಎಷ್ಟು ಬೇಸರವಾಗುತ್ತೆ. ವೇಣುಗೋಪಾಲನ ಹತ್ಯೆ ಆಗಿ ಎಷ್ಟು ದಿನ ಆಯ್ತು, ಒಂದು ಸಂತಾಪವನ್ನು ಸೂಚಿಸಲಿಲ್ಲ. ಮಂತ್ರಿಗಳು ಯಾರೋ ಒಬ್ರು ಹೋಗ್ತಾರೆ, ಮಾಧೇಸ್ವಾಮಿ ಅವರು 8 ಲಕ್ಷವನ್ನ ಕೊಟ್ಟು ಬರ್ತಾರೆ. ಇದೇ ಇದ್ರೀಶ್ ಪಾಷಾ ಕುಟುಂಬಕ್ಕೆ 25 ಲಕ್ಷವನ್ನ ಕೊಟ್ಟು 8 ಲಕ್ಷವನ್ನ ಇವ್ರಿಗೆ ಕೊಟ್ಟರಲ್ಲ, ಈ ತಾರತಮ್ಯ ಯಾಕೆ, ಯಾಕೆ ಈ ತಾರತಮ್ಯವನ್ನು ಮಾಡ್ತಾ ಇದ್ದೀರಾ? ಇದನ್ನು ಪ್ರಶ್ನೆ ಮಾಡಬಾರ್ದ ಹಿಂದೂಗಳು? ಇವತ್ತು ಭಗತ್ ಸಿಂಗ್ ವೀರ ಸಾವರ್ಕರ್ ಪಠ್ಯಗಳನ್ನ ಕಿತ್ತಾಕಿ ಸ್ವತಂತ್ರ ವೀರರು ಯಾರು ದೇಶಕ್ಕಾಗಿ ಬಲಿದಾನವನ್ನು ಕೊಟ್ಟರು ಅವರ ಪಠ್ಯಗಳನ್ನ ಕಿತ್ತು ಬಿಸಾಕಿ ಅವರು ಕಿತ್ತಾಕಿದ್ದಲ್ದೆ ತೆಗೆದು ಕೈ ಬಿಟ್ಟಿದ್ದಲ್ದೆ ಎಷ್ಟು ದುರಂಕಾರದ ಮಾತುಗಳನ್ನ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವ್ರು ಹೇಳ್ತಾರೆ ಅಂದ್ರೆ ನಾವು ಬರೀ ಕೈ ಬಿಟ್ಟಿಲ್ಲ, ಕಿತ್ತು ಬಿಸಾಕಿದ್ದೀವಿ ಅಂತಾರೆ. ಯಾರನ್ನು ನೀವು ಕಿತ್ತು ಬಿಸಾಕಿದ್ದು? ನೀವು ಕಿತ್ತು ಬಿಸಾಕಿದ್ದು ಭಗತ್ ಸಿಂಗ್, ವೀರ ಸಾವರ್ಕರ್, ರಾಜ್ಗುರು, ಸುಖದೇವ್ ಅವರು. ಯಾರವರು? ಒಂದು ಸಲ ನಿಮ್ಮ ಪಕ್ಷದ ಹಿರಿಯ ಮುಖಂಡರನ್ನ ಕೇಳಿ ನೋಡಿ, ನಿಮ್ಮ ಹೈಕಮಾಂಡ್ನ ಕೇಳಿ ನೋಡಿ, ಭಗತ್ ಸಿಂಗ್ ಯಾರು ಅಂತ ನಿಮ್ಗೆ ಹೇಳ್ಕೊಡ್ತಾರೆ? ಮಧು ಬಂಗಾರಪ್ಪನವ್ರೆ, ಯಾರನ್ನ ನೀವು ಕಿತ್ತು ಬಿಸಾಕಿದ್ದೀವಿ ಅಂತ ಹೇಳ್ತಿರೋ ಅವರು ಲೇಖಕರು ಅಷ್ಟೇ, ಚಕ್ರವರ್ತಿ ಸುಲಿಬಲೆ ಅವರು ಲೇಖಕರು. ಯಾರ ಬಗ್ಗೆ ಬರೆದಿದ್ರು ಅವರು ಅವ್ರ ಪಠ್ಯವನ್ನು ಕೈ ಬಿಡೋದಕ್ಕೆ? ಎಷ್ಟು ಎಷ್ಟು ತಿರಸ್ಕಾರವಾಗಿ ಇವತ್ತು ನಡ್ಕೊಳ್ತಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಬಹಳ ಬೇಸರವಾಗಿದೆ. ಆ ಬೇಸರವನ್ನು ನಾವು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಿನಿಂದ ಸೇರಿ ಇದನ್ನ ಪ್ರತಿಭಟಿಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇನಾದ್ರೂ ಇದೇ ರೀತಿ ಮುಂದುವರೆದ್ರೆ, ನಿಮ್ಮ ಹಿಟ್ಲರ್ ಸರ್ಕಾರ, ನಿಮ್ಮ ತುಗ್ಲಕ್ ಸರ್ಕಾರ ಇದೇ ರೀತಿ ಮುಂದುವರೆದ್ರೆ, ನಾವೆಲ್ಲರೂ ರಾಜ್ಯಾದ್ಯಂತ ಭಾರತ ಮತ್ತು ಕರ್ನಾಟಕ ಒಂದಾಗಿ ನಾವು ಬದುಕ್ತಿರ್ಬೇಕಾದ್ರೆ ಈ ವಿಭಜನೆಗೆ ಕೈ ಹಾಕ್ತಾ ಇದ್ದೀರಿ ನೀವು. ಭಾಷಾವಾರುವಲ್ಲಿ ನೀವು ಮತ್ತೆ ಬೇರೆ ಪ್ರಾಂತ್ಯವಾರುವಲ್ಲಿ ವಿಭಜನೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕ್ತಾ ಇದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.